ಬಹುಶಃ ಯಾವ ಕಂಪನಿಯ ಸಿಮೆಂಟ್ ಬಳಸಿದರೂ ಇಷ್ಟೊಂದು ಸೊಗಸಾದ, ನುಣುಪಾದ ಮತ್ತು ನಾಜುಕಾದ ಮನೆ ಕಟ್ಟಲು ಸಾಧ್ಯವೇ ಇಲ್ಲ. ಜೀವ ಜಗತ್ತಿನ ಪ್ರತಿ ಜೀವಿಗೂ ಈ ಭೂಮಿಯಲ್ಲಿ ನೆಲೆಯೂರಲು ಒಂದು ಗೂಡು ಬೇಕೇ ಬೇಕು. ಆ ಗೂಡನ್ನು ನಿರ್ಮಿಸುವ ಚಾಣಾಕ್ಷತೆಯನ್ನು ಪ್ರತಿ ಜೀವಿಯು ಹುಟ್ಟಿನಿಂದಲೇ ಪಡೆದುಕೊಂಡು ಬಂದಿದೆ. ಗೀಜುಗು ಹಕ್ಕಿ ಹುಲ್ಲುಗಳಿಂದ ಗೂಡು ನಿರ್ಮಿಸುವಂತೆ ಕಣಜಗಳು ಕೂಡ ತಮ್ಮ ಹೊಟ್ಟೆಯಿಂದ ಹೊರಹೊಮ್ಮುವ ವಿಶೇಷ ರಾಸಾಯನಿಕ ಬಳಸಿ ಹೇಗೆ ಗೂಡು ನಿರ್ಮಿಸಿಕೊಳ್ಳುತ್ತಿವೆ ನೀವೇ ನೋಡಿ. ಸಹೋದರಿಯ ಮನೆಯಲ್ಲಿ ಕಂಡು ಬಂದ ಈ ದೃಶ್ಯವನ್ನು ಚಿತ್ತಾರ ಪ್ರತಿನಿಧಿ ಸಂತೋಷ್ ರೈ ಸೆರೆ ಹಿಡಿದಿದ್ದಾರೆ. ಇಲ್ಲಿ ಕಣಜದ ಹುಳುಗಳು ಅತ್ಯಂತ ನಾಜುಕಾಗಿ ಗೂಡು ಕಟ್ಟುವಲ್ಲಿ ತಲ್ಲೀನವಾಗಿವೆ. ಇಂಗ್ಲಿಷ್ನಲ್ಲಿ ವ್ಯಾಸ್ಪ್ ಎನ್ನಲಾಗುವ ಈ ಕೀಟ ಅತ್ತ ದುಂಬಿಯೂ ಅಲ್ಲದ, ಇತ್ತ ಇರುವೆಯೂ ಅಲ್ಲದ ಹೈಮನೆಪ್ಟೋರ ವರ್ಗಕ್ಕೆ ಸೇರಿದ ಕೀಟ. ಇದನ್ನು ಸ್ಥಳೀಯವಾಗಿ ಕಡಂದಿ, ಬೇಣ, ಕಣಜ ಎಂದೆಲ್ಲ ಕರೆಯಲಾಗುತ್ತದೆ. ಎಲ್ಲೋ ಜಾಕೆಟ್ ಮತ್ತು ಹಾರ್ನೆಟ್ಸ್ ಎಂಬುದು ನಾವು ಕಾಣುವ ಸಾಮಾನ್ಯ ಕಣಜಗಳು. ಕೀಟಗಳಲ್ಲಿ ರಾಣಿ ಮೊಟ್ಟೆ ಇಟ್ಟರೆ ಸಂತಾನಾಭಿವೃದ್ಧಿ ಇಲ್ಲದ ಉಳಿದವು ಕೆಲಸಗಾರ ಕೀಟಗಳು. ಕಣಜಗಳನ್ನು ಟೊಮೆಟೊ ಮತ್ತಿತರ ಗಿಡಗಳ ಕೀಟಬಾಧೆ ನಿಯಂತ್ರಣಕ್ಕೆ ಬಳಸುತ್ತಾರೆ. ಧ್ರುವ ಪ್ರದೇಶವನ್ನುಳಿದು ವಿಶ್ವದ ಎಲ್ಲ ಭಾಗಗಳಲ್ಲೂ ಕಣಜಗಳು ಕಂಡುಬರುತ್ತವೆ. ಸುಮಾರು 2 ಇಂಚು ಉದ್ದವಿರುವ ಏಷ್ಯನ್ ದೈತ್ಯ ಹಾರ್ನೆಟ್ ಅತಿ ದೊಡ್ಡ ಕಣಜ. ಕಣಜಗಳು ಆತ್ಮರಕ್ಷಣೆಗಾಗಿ ಮನುಷ್ಯರಿಗೂ ಕುಟುಕುತ್ತವೆ. ಹಾಗೆ ಕುಟುಕಿದಾಗ ವಿಷಕಾರಿ ರಾಸಾಯನಿಕ ನಮ್ಮ ದೇಹದೊಳಗೆ ಪ್ರವೇಶಿಸುತ್ತದೆ. ಇದು ವಿಪರೀತ ನೋವು ಮತ್ತು ಕಿರಿಕಿರಿ ತರಿಸುತ್ತದೆ. ಕಣಜದ ಕಡಿತದಿಂದ ಅನಾಫಿಲಾಕಿಸ್ ಎಂಬ ಅಲರ್ಜಿಗೂ ಕಾರಣವಾಗಬಹುದು. ಈ ಸಂದರ್ಭ ಚಿಕಿತ್ಸೆ ಅತ್ಯಗತ್ಯ.